ಈಗ ಕೂಡ ಮಾಡಲಾಗುವುದು. ಇದು ನನ್ನ ಪುಣ್ಯಭಾಗ್ಯ, ನಮ್ಮ ಸರ್ಕಾರದ ಪುಣ್ಯಭಾಗ್ಯ. ಒಬ್ಬ ರತ್ನನಿಗೆ, ಕರ್ನಾಟಕದ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ಇದು ನಮ್ಮ ಪುಣ್ಯಭಾಗ್ಯ, ನಿಮ್ಮ ಪುಣ್ಯಭಾಗ್ಯ. ತುಂಬಿಸ್ಕೊಳ್ಳೋಣ. ದೇವರ ಆಶೀರ್ವಾದ ಅವ್ರಿಗೂ ಇದೆ, ನಿಮಗೂ ಇದೆ. ನಾನು ಪುನೀತ್ ಹೇಳಕ್ ಇಚ್ಛೆ ಪಡ್ತೇನೆ. ನೋಡಿ ಪುನೀತ್, ಕೆಳಗೆ ಬಂದು ನೋಡಿ. ನಿಮ್ಮ ಅಭಿಮಾನಿಗಳು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ, ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ನೋಡಿ. ಅಭಿಮಾನದ ಸಾಗರ ಆಗ್ತಿದೆ. ಪ್ರೀತಿ ವಿಶ್ವಾಸ, ಈ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಉದ್ಯಮ ಪುನೀತ್, ಮತ್ತೊಮ್ಮೆ ಉದ್ಯಮ ಉದ್ಯಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಉದ್ಯಮ. ಅವರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಶಿವರಾಜ್ಕುಮಾರ್ ಇದ್ದಾರೆ, ರಾಜೇಂದ್ರ ರಾಜ್ಕುಮಾರ್ ಇದ್ದಾರೆ, ಲಕ್ಷ್ಮೀ ರಾಜ್ಕುಮಾರ್ ಇದ್ದಾರೆ, ಸುಧಾಮೂರ್ತಿ ಅಕ್ಕವರು ಇದ್ದಾರೆ. ವಿಶೇಷವಾಗಿ ನಾನು ನಮ್ಮ ಹಿರಿಯ ನಟ ಕನ್ನಡದ ರಜನೀಕಾಂತ್ ಅವರಿಗೆ, ತಾರಕ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೃತಜ್ಞತೆಯನ್ನು ಸಲ್ಲಿಸಿ ಈಗ ಪ್ರಶಸ್ತಿ ಪಡೆಯಲಾಗುತ್ತೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಬಂಧುಗಳೇ, ಕನ್ನಡ ಚಿತ್ರರಂಗದಾರೆಯಲ್ಲಿ ಲೋಕತಾರಕದ ನಕ್ಷತ್ರವಾಗಿ ಬೆಳೆಯುತ್ತಿರುವ ಧ್ರುವತಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಏಳು ಕೋಟಿ ಕನ್ನಡಿಗರ ಭಾವಕೋಶದಲ್ಲಿ ಅಪ್ಪು ಎಂಬ ಅಪ್ಪುಗೆ ಅಭಿಮಾನ ಸ್ಮರಿಸಿ ಸರ್ವರದೆಯಲ್ಲಿ ಶಾಶ್ವತವಾಗಿ ಬೇರೂರಿರುವ ಪುನೀತ್ ಕರ್ನಾಟಕದ ನೈಜ ರಾಜಕುಮಾರ್. ಮಾನವೀಯ ತುಡಿತ, ಸಂವೇದನಾಶೀಲತೆ, ಸೂಕ್ಷ್ಮಗ್ರಾಹಿ ಮನಸ್ಸು ಹೊಂದಿದ್ದ ಪುನೀತ್ ಸದ್ದಿಲ್ಲದೆ ಮಾಡಿದ ಸಮಾಜ ಸೇವೆ ಅಗಣಿತ. ಅಮ್ಮ ಸ್ಥಾಪಿಸಿದ ಮೈಸೂರಿನ ಶಕ್ತಿಧಾಮದ ಅನಾಥ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ.